Welcome back to the session. Next, the fourth property, that is first one, sin inverse x plus cos inverse x is equal to pi divided by 2. Second one, tan inverse x plus cot inverse x is equal to pi divided by 2. Third one, cosecant inverse x plus secant inverse x is equal to pi divided by 2. Okay? Property no tumba important, 2 marks ke direct ke keltane, adara jotege ee conditions important. Nan ig already discussion maadidini, sin and cos inverse bartha ide andre, x belongs to closed interval minus 1 comma plus 1. Tan inverse and cot inverse bartha ide andre, x belongs to R. Then cosecant inverse and secant inverse bartha ide andre, mod x is greater than or equal to 1. ಓಕೆ ಅದೇ ಥರ ಬರ್ತಾ ಇರೋದು ನೆನ್ಪಿಟ್ಕೊಳ್ಳಿಕ್ಕೆ ತುಂಬಾ ಈಸಿ ಆಗುತ್ತೆ ಹಾಗೆ ನೆನ್ಪಿಟ್ಕೊಳ್ಳಿ ಓಕೆ ಈಗ ನಮ್ಮ ಪ್ರೂಫನ್ನು ನೋಡ್ತಾ ಹೋಗೋಣ ಫಸ್ಟ್ ಒನ್ ಪ್ರೂವ್ ಮಾಡ್ತಾ ಇದ್ದೀನಿ ನಾನು ಫಸ್ಟ್ ಲೆಟ್ ಐದರ್ ಸೈನ್ ಇನ್ವರ್ಸ್ ಎಕ್ಸ್ ಆರ್ ಕಾಸ್ ಇನ್ವರ್ಸ್ ಎಕ್ಸ್ ಆಸ್ ವೈ ಫಸ್ಟ್ ಲೆಟ್ ವೈ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಎಕ್ಸ್ ಫಸ್ಟ್ sin inverse x ನ y ಅಂತ ಟ್ರೀಟ್ ಮಾಡಿದ್ದೀನಿ this implies sin y is equal to x ಕರೆಕ್ಟ್ ಅಲ್ಲ ಇಷ್ಟುವರೆಗೂ ಅದೇ ಥರ ನಾನು ಮಾಡ್ತಾ ಬಂದಿರೋದು ಹಾಗೆ sin inverse ನ ಈ ಕಡೆ ತಗೊಂಬಂದ್ರೆ sin y ಆಗಿದೆ this implies ಈಗ ಅಬ್ಸರ್ವ್ ಮಾಡಿ ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ sin y ನ ಇನ್ ಟರ್ಮ್ಸ್ ಆಫ್ cos ಅಲ್ಲಿ ಬರೀಬೇಕು ನೀವು ಹೇಗೆ ಬರೀಬೋದು ಸೈನ್ ಅನ್ನೋ ಟ್ರಿಗ್ನಾಮೆಟ್ರಿ ಫಂಕ್ಷನ್ ಹೋಗ್ಬಿಟ್ಟು cos ಬರಬೇಕು ಅಂದರೆ ಅದು ಚಾನ್ಸ್ ಇರೋದು ಯಾವಾಗ ಆ್ಯಂಗಲ್ ಆಡ್ ಮಲ್ಟಿಪಲ್ ಆಫ್ ಪೈ ಬೈ ಟು ಇದ್ದಾಗ ಮಾತ್ರ ಕರೆಕ್ಟ್ ಅಲ್ಲ ಹಾಗಾದರೆ ಸೈನ್ ವೈನ ಇನ್ ಟರ್ಮ್ಸ್ ಆಫ್ ಕಾಸಲ್ಲಿ ಬರೆಯೋದಾದರೆ ನಮ್ಮ ಫಸ್ಟ್ ಪಿ ಯುನಲ್ಲಿ ಟ್ರಿಗ್ನಾಮೆಟ್ರಿ ಮಾಡ್ತಾ ಈ ಐಡೆಂಟಿಟೀಸ್ಗಳನ್ನ ಬರೆಸ್ತಾ ಹೋಗ್ತೀವಿ ಪ್ರಾಪರ್ಟೀಸ್ಗಳನ್ನು ಬರೆಸ್ತಾ ಹೋಗ್ತೀವಿ ಕಾಸ್ ಆಫ್ ಪೈ ಬೈ ಟು ಮೈನಸ್ ವೈ ಇಸ್ ಈಕ್ವಲ್ ಟು ಎಕ್ಸ್ ನೋಡಿ ಸೈನ್ ವೈನ ಇನ್ ಟರ್ಮ್ಸ್ ಆಫ್ ಕಾಸಲ್ಲಿ ಬರೀತಾ ಇದ್ದೀನಿ ಹಾಗಾಗಿ cos of pi by 2 minus y is nothing but sin. ಯಾಕೆ ಅಂದರೆ pi by 2 ಇರೋದ್ರಿಂದ cos trigonometric function becomes its co-function that is sin. pi by 2 minus y lies in first quadrant. In first quadrant we know that all the trigonometric functions are positive. That's why cos of pi by 2 minus y is nothing but sin y. ನೆನ್ಪಿಟ್ಕೊಂಡಿರಿ ಅದೇ ಥರ ಟ್ಯಾನಿಗೆ ಬರೆಯೋದಾದರೆ ಕೋಸಿಕೆಂಟಿಗೆ ಬರೆಯೋದಾದರೆ ಹೇಗೆ ಬರೀಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಕೊಳ್ಳಿ ಓಕೆ ಆ್ಯಂಡ್ ದಿಸ್ ಇಂಪ್ಲೈಸ್ ಅಗೇನ್ ಟೇಕ್ ದಿಸ್ ಕಾಸ್ ಟು ಆರ್ ಎಚ್ ಎಸ್ ಇಟ್ ಬಿಕಮ್ಸ್ ಪೈ ಬೈ ಟು ಮೈನಸ್ ವೈ ಇಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಎಕ್ಸ್ ಓಕೆ ನೆಕ್ಸ್ಟ್ ಏನು ಮಾಡ್ಕೊಳ್ಳಿ ಈಗ ಈ ಮೈನಸ್ ವೈ ಏನಿದೆಯಲ್ಲ ಅದನ್ನು ಆರ್ ಎಚ್ ಎಸ್ಗೆ ತಂದ್ಕೊಳ್ಳಿ ದಿಸ್ ಇಂಪ್ಲೈಸ್ ವೈ ಆರ್ ಪೈ ಬೈ ಟು ಇಸ್ ಈಕ್ವಲ್ ಟು ಇದು ಆರ್ ಎಚ್ ಎಸ್ಗೆ ಬರ್ತಾ ಇದೆ ಪಾಸಿಟಿವೇ ಇರುತ್ತೆ ಪಾಸಿಟಿವ್ ಆಗತ್ತೆ ವೈ ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್ ಓಕೆ ಬಟ್ ವೈ ಅಂದರೆ ಗೊತ್ತಿದೆ ನಮಗೆ ವೈ ಅಂದರೆ ಏನಿದೆ ಸೈನ್ ಇನ್ವರ್ಸ್ ಎಕ್ಸ್ ಇದೆ ಕರೆಕ್ಟ್ ಅಲ್ಲ ಹಾಗಾದರೆ ವೈನ ಬದಲಿಗೆ ಇನ್ಸ್ಟೆಡ್ ಆಫ್ ವೈ ರೈಟ್ ಸೈನ್ ಇನ್ವರ್ಸ್ ಎಕ್ಸ್ ಓಕೆ ದಿಸ್ ಇಂಪ್ಲೈಸ್ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಪೈ ಡಿವೈಡೆಡ್ ಬೈ ಟು ಇದು ಸಿಂಪಲ್ ಪ್ರೂಫ್ 2 marks ತುಂಬ ಟೈಮ್ ಕೇಳ್ತಾ ಇರ್ತಾನೆ ನೋಡಿ ಈ ಆರ್ ಎಚ್ ಎಸ್ ಅನ್ನು ಫಸ್ಟ್ ಬರೆದಿದ್ದೀನಿ ನಾನು ವೈ ಅಂದರೆ ಸೈನ್ ಇನ್ವರ್ಸ್ ಇನ್ನೊಮ್ಮೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನೋಡಿ ಫಸ್ಟ್ ಲೆಟ್ ವೈ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಎಕ್ಸೇ ತೊಗೋಬೇಕಂತೇನಿಲ್ಲ ಕಾಸ್ ಇನ್ವರ್ಸ್ ಎಕ್ಸ್ ಕೂಡ ತೊಗೊಳ್ಬೋದು ನೀವು ನಾನು ನೆಕ್ಸ್ಟ್ ಬನ್ನಲ್ಲಿ ಮಾಡ್ಕೊಳ್ತೀನಿ ಬೇಕಿದ್ರೆ ದೆನ್ ಸೈನ್ ವೈ ಈಸ್ ಈಕ್ವಲ್ ಟು ಎಕ್ಸ್ ಆಗುತ್ತೆ ದೆನ್ ಸೈನ್ ವೈ ಇನ್ ಟರ್ಮ್ಸ್ ಆಫ್ ಕಾಸ್ ಹೌ ವಿ ಕ್ಯಾನ್ ರೈಟ್ ಕಾಸ್ ಆಫ್ ಪೈ ಬೈ ಟು ಮೈನಸ್ ವೈ ಈಸ್ ಈಕ್ವಲ್ ಟು ಎಕ್ಸ್ ಬಟ್ ಅಗೇನ್ ಟೇಕ್ ದಿಸ್ ಕಾಸ್ ಟು ಆರ್ ಎಚ್ ಎಸ್ ಇಟ್ ಬಿಕಮ್ಸ್ ಕಾಸ್ ಇನ್ವರ್ಸ್ ದಟ್ಸ್ ವೈ ಪೈ ಬೈ ಟು ಮೈನಸ್ ವೈ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಎಕ್ಸ್ ನೌ ಟೇಕ್ ದಿಸ್ ಮೈನಸ್ ವೈ ಟು ಆರ್ ಎಚ್ ಎಸ್ ಇಟ್ ಬಿಕಮ್ಸ್ ಪ್ಲಸ್ ವೈ ಪೈ ಬೈ ಟು ಈಸ್ ಈಕ್ವಲ್ ಟು ವೈ ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್ ಬಟ್ ವಿ ನೋ ದಟ್ ವೈ ಈಸ್ ಸೈನ್ ಇನ್ವರ್ಸ್ ಎಕ್ಸ್ ರೈಟ್ ದಟ್ಸ್ ವೈ ದ ಪ್ರೂಫ್ sin inverse x plus cos inverse x is equal to pi divided by 2 where x belongs to closed interval minus 1 comma plus 1 okay this is the first proof okay next
ಸೆಕೆಂಡ್ ಒನ್ ಮಾಡ್ತಾ ಇದ್ದೀನಿ, ಥರ್ಡ್ ಒನ್ನನ್ನು ನೀವು ಮನೆಯಲ್ಲಿ ಟ್ರೈ ಮಾಡಬೇಕು. ಓಕೆ, ಸೆಕೆಂಡ್ ಒನ್ ಮಾಡ್ತಾ ಇದ್ದೀನಿ ನಾನು. ಫಸ್ಟ್ ಲೆಟ್ ಇಟ್ ಬಿ. ನೋಡಿ, ನಾನೀಗ ಆಲ್ರೆಡಿ ಹೇಳಿದ್ದೀನಿ ಸೈನ್ ಇನ್ವೆಸ್ಟ್ ತೊಗೊಂಡಿದ್ದೀನಿ ಅಂತ. ಯಾವಾಗಲೂ ಫಸ್ಟೇ ಒನ್ ತಗೋಬೇಕಂತೇನಿಲ್ಲ, ಯಾವುದನ್ನು ಬೇಕಾದ್ರೆ ಕನ್ಸಿಡರ್ ಮಾಡ್ಬೋದು. ನಾನಿಲ್ಲಿ ಸೆಕೆಂಡ್ ಒನ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಫಸ್ಟ್ ಲೆಟ್ ಸೆಕೆಂಡ್ ಒನ್ ಇದು, ಲೆಟ್ ವೈ ಈಸ್ ಈಕ್ವಲ್ ಟು ಕಾಟ್ ಇನ್ವರ್ಸ್ ಎಕ್ಸ್. ಯಾವ್ದು ಬೇಕಾದ್ರೆ ತಗೊಳ್ಬೋದು ಅನ್ಲಿಕ್ಕೆ ನಾನು ಇದು ಬರಿತಾ ಇದ್ದೀನಿ ಅಷ್ಟೇ. ಓಕೆ, ದಿಸ್ ಇಂಪ್ಲೈಸ್ ಕಾಟ್ ವೈ ಈಸ್ ಈಕ್ವಲ್ ಟು ಎಕ್ಸ್. ಕಾಟ್ ವೈಯನ್ನು ಇನ್ ಟರ್ಮ್ಸ್ ಆಫ್ ಟ್ಯಾನ್ ಅಲ್ಲಿ ಬರೆಯೋದಾದ್ರೆ, ಓಕೆ, ಇನ್ ಟರ್ಮ್ಸ್ ಆಫ್ ಟ್ಯಾನ್, ಹೌ ವಿ ಕ್ಯಾನ್ ರೈಟ್ ಟ್ಯಾನ್ ಆಫ್ ಪೈ ಬೈ ಟೂ ಮೈನಸ್ ವೈ ಈಸ್ ಈಕ್ವಲ್ ಟು ಎಕ್ಸ್. ಓಕೆ, ಆ್ಯಂಡ್ ದಿಸ್ ಇಂಪ್ಲೈಸ್ ಅಗೇನ್ ಟೇಕ್ ದಿಸ್ ಟ್ಯಾನ್ ಟು ಆರ್ ಎಚ್ ಎಸ್, ಇಟ್ ಬಿಕಮ್ಸ್ ಪೈ ಬೈ ಟೂ ಮೈನಸ್ ವೈ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಎಕ್ಸ್. ಟ್ಯಾನ್ ಇನ್ವರ್ಸ್ ಎಕ್ಸ್, ನಾವು ಟೇಕ್ ದಿಸ್ ಮೈನಸ್ ಐ ಟು ಆರ್ ಎಚ್ ಎಸ್, ಇಟ್ ಬಿಕಮ್ಸ್ ಪ್ಲಸ್ ವೈ. ದಸ್ ವೈ ದಿಸ್ ಇಂಪ್ಲೈಸ್ ಪೈ ಬೈ ಟೂ ಈಸ್ ಈಕ್ವಲ್ ಟು ವೈ ಪ್ಲಸ್ ಟ್ಯಾನ್ ಇನ್ವರ್ಸ್ ಎಕ್ಸ್. ಬಟ್ ವಿ ನೋ ದಟ್ ವೈ ಈಸ್ ಕಾಟ್ ಇನ್ವರ್ಸ್ ಎಕ್ಸ್, ದಟ್ಸ್ ವೈ ಫಸ್ಟ್ ರೈಟ್ ದಿಸ್ ಒನ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಟ್ ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಪೈ ಡಿವೈಡೆಡ್ ಬೈ ಟೂ ಹೆನ್ಸ್ ದು ಪ್ರೂಫ್ ತುಂಬಾ ಈಸಿ ಆಗಿರುತ್ತೆ. ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಳ್ಳಿ. ಹಿಯರ್ ಎಕ್ಸ್ ಬಿಲಾಂಗ್ಸ್ ಟು ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ಓಕೆ, ಇದರಲ್ಲಿ ಥರ್ಡ್ ಒನ್ ನೀವು ಮನೆಯಲ್ಲಿ ಮಾಡಬೇಕು. ಸೇಮ್ ಪ್ರೊಸೀಜರ್ ನಾನು ಹಾಗೆ ಓರಲ್ಲಾಗಿ ಹೇಳಿರ್ತೀನಿ. ಫಸ್ಟ್ ಲೆಟ್ ಇಟ್ ಬಿ ವೈ ಈಸ್ ಈಕ್ವಲ್ ಟು ಕೋಸೆಕೆಂಟ್ ಇನ್ವರ್ಸ್ ಎಕ್ಸ್ ಆರ್ ಸೆಕೆಂಡ್ ಇನ್ವರ್ಸ್ ಎಕ್ಸ್. ಓಕೆ, ಫಸ್ಟ್ ನಾನು ಕೋಸೆಕೆಂಟ್ ಇನ್ವರ್ಸ್ ಎಕ್ಸನ್ನು ತಗೊಳ್ಳೋದಾದರೆ ಲೆಟ್ ವೈ ಈಸ್ ಈಕ್ವಲ್ ಟು ಕೋಸೆಕೆಂಟ್ ಇನ್ವರ್ಸ್ ಎಕ್ಸ್, ದೆನ್ ಕೋಸೆಕೆಂಟ್ ವೈ ಈಸ್ ಈಕ್ವಲ್ ಟು ಎಕ್ಸ್, ದೆನ್ ಕೋಸೆಕೆಂಟ್ ಇನ್ ಟರ್ಮ್ಸ್ ಆಫ್ ಸೆಕೆಂಡ್ ಹೌ ವಿ ಕ್ಯಾನ್ ರೈಟ್ ಸೆಕೆಂಡ್ ಆಫ್ ಪೈ ಬೈ ಟೂ ಮೈನಸ್ ವೈ ಈಸ್ ಈಕ್ವಲ್ ಟು ಎಕ್ಸ್. ನಾವು ಪೈ ಬೈ ಟೂ ಮೈನಸ್ ವೈ ಈಸ್ ಈಕ್ವಲ್ ಟು ಸೆಕೆಂಡ್ ಇನ್ವರ್ಸ್ ಎಕ್ಸ್, ದೆನ್ ಪೈ ಬೈ ಟೂ ಈಸ್ ಈಕ್ವಲ್ ಟು ವೈ ಪ್ಲಸ್ ಸೆಕೆಂಡ್ ಇನ್ವರ್ಸ್ ಎಕ್ಸ್, ದೆನ್ ವೈ ಈಸ್ ನಥಿಂಗ್ ಬಟ್ ಕೋಸೆಕೆಂಟ್ ಇನ್ವರ್ಸ್ ಎಕ್ಸ್. ಹೆನ್ಸ್ ದ ಪ್ರೂಫ್ ಕೋಸೆಕೆಂಟ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸೆಕೆಂಡ್ ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಪೈ ಡಿವೈಡೆಡ್ ಬೈ ಟು, ವೇರ್ ಮಾಡ್ ಎಕ್ಸ್ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ದಿಸ್ ಈಸ್ ಅವರ್ ಪ್ರಾಪರ್ಟಿ ಫೋರ್. ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ಪ್ರಾಪರ್ಟಿ ಫೈವ್ಗೆ ಮೂವ್ ಆಗ್ತಿದ್ದೀನಿ ನಾನು. ಪ್ರಾಪರ್ಟಿ ಫೈವ್, ಈ ಪ್ರಾಪರ್ಟಿ ಫೈವ್ ತುಂಬ 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 ಇಂಪಾರ್ಟೆಂಟ್ ಪ್ರಾಪರ್ಟಿ. ಯಾಕೆಂದರೆ ಆಲ್ಮೋಸ್ಟ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕಲಿ ಏನು ನಿಮಗೆ ಕ್ವೆಶನ್ ಅರೈಸ್ ಆಗುತ್ತೆ ಆ ಕ್ವೆಶನ್ಗಳು ಪೂರ್ತಿ ಇದರ ಮೇಲ್ಗಡೆನೇ ಇರುತ್ತೆ, ಈ ಪ್ರಾಪರ್ಟಿಗಳ ಮೇಲ್ಗಡೆನೇ ಇರುತ್ತೆ. ಹಾಗಾಗಿ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ಪ್ರಾಪರ್ಟೀಸ್ ಏನಿದೆ ಇವುಗಳನ್ನ ನಾವು ಫಾರ್ಮುಲಾಸ್ ಅಂತಲೂ ಕೂಡ ಟ್ರೀಟ್ ಮಾಡ್ತೀವಿ. ಯಾಕೆಂದರೆ ಎಲ್ಲ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡುವಾಗ ಈ ಪ್ರಾಪರ್ಟೀಸ್ಗಳನ್ನ ಯೂಸ್ ಮಾಡೋದ್ರಿಂದ ಇದು ಫಾರ್ಮುಲಾ. ಹಾಗಾಗಿ ನೀವು ಹೇಗೆ ಟ್ರಿಗ್ನಾಮೆಟ್ರಿಕ್ ಫಾರ್ಮುಲಾಸ್ಗಳನ್ನ ಬಹೈಟ್ ಮಾಡ್ಕೊಳ್ತಾ ಇದ್ರಿ, ಹಾಗೆಯೇ ಈ ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಾರ್ಮುಲಾಸ್ಗಳನ್ನ ಕೂಡ ನೀವು ಬಹೈಟ್ ಮಾಡ್ಕೋಬೇಕಾಗತ್ತೆ, ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ರಾಪರ್ಟಿ ಫೈವ್ ಹೋಗ್ತಾ ಇದ್ದೀನಿ ನಾನು. ಇದು ತುಂಬ 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 ಇಂಪಾರ್ಟೆಂಟ್ ಪ್ರಾಪರ್ಟಿ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಥವಾ ಎಲ್ಲ ಪ್ರಾಬ್ಲಮ್ಗಳಿಗೂ ಸಂಬಂಧಪಟ್ಟ ಹಾಗೆ. ಓಕೆ, ಫಸ್ಟ್ ಪ್ರಾಪರ್ಟಿ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ವೈ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ ಒನ್ ಮೈನಸ್ ಎಕ್ಸ್ ಇಂಟು ವೈ. ಎಕ್ಸ್ ಇಂಟು ವೈ ಲೆಸ್ ದ್ಯಾನ್ ಒನ್, ಎಕ್ಸ್ ಇಂಟು ವೈ ಈಸ್ ಲೆಸ್ ದ್ಯಾನ್ ಒನ್. ಆ ಕಂಡೀಷನ್ ತುಂಬ ಇಂಪಾರ್ಟೆಂಟ್, ಪ್ರಾಬ್ಲಮ್ಸ್ಗಳನ್ನ ಕೊಟ್ಟಾಗ ಕೇರ್ಫುಲ್ ಆಗಿರಬೇಕು, ಸೊ ಎಸ್ಪೆಷಲಿ ಆಬ್ಜೆಕ್ಟಿವ್ ಟೈಪಿಗೆ. ಓಕೆ, ದೆನ್ ಸೆಕೆಂಡ್ ಒನ್ ಪ್ಲಸ್ ಇದ್ದರೆ ಆಯಿತು, ದೆನ್ ಮೈನಸ್ ಇದ್ದರೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಮೈನಸ್ ಟ್ಯಾನ್ ಇನ್ವರ್ಸ್ ವೈ, ಟ್ಯಾನ್ ಇನ್ವರ್ಸ್ ವೈ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ವೈ ಡಿವೈಡೆಡ್ ಬೈ ಒನ್ ಪ್ಲಸ್ ಎಕ್ಸ್ ಇಂಟು ವೈ, ವೇರ್ ಎಕ್ಸ್ ಇಂಟು ವೈ ಈಸ್ ಗ್ರೇಟರ್ ದ್ಯಾನ್ ಮೈನಸ್ ಒನ್, ಗ್ರೇಟರ್ ದ್ಯಾನ್ ಮೈನಸ್ ಒನ್. ನೆಕ್ಸ್ಟ್ ದ ಥರ್ಡ್ ಪ್ರಾಪರ್ಟಿ, ಥರ್ಡ್ ಒನ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ವೈ ಈಸ್ ಈಕ್ವಲ್ ಟು ಪೈ ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ ಒನ್ ಮೈನಸ್ ಎಕ್ಸ್ ಇಂಟು ವೈ. ನೋಡಿ,
ಈ ಫಸ್ಟ್ ಪ್ರಾಪರ್ಟಿ ಆ್ಯಂಡ್ ಥರ್ಡ್ ಪ್ರಾಪರ್ಟಿ ಎರಡೂ ಒಂದೇ ಥರ ಇದೆ, ಬಟ್ ಇದನ್ನು ಯಾವಾಗ ಯೂಸ್ ಮಾಡಬೇಕು, ಇದನ್ನು ಯಾವಾಗ ಯೂಸ್ ಮಾಡಬೇಕು ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ ನಾನು ಹೇಳಿದ್ದೀನಿ ಪ್ರಾಡಕ್ಟ್ ಆಫ್ ದೀಸ್ ಟೂ ಟರ್ಮ್ ಈಸ್ ಲೆಸ್ ದ್ಯಾನ್ ಒನ್, ದೆನ್ ವಿ ಹ್ಯಾವ್ ಟು ಯೂಸ್ ದ ಫಸ್ಟ್ ಒನ್. ಓಕೆ, ದೆನ್ ದಿ ಥರ್ಡ್ ಒನ್, ಥರ್ಡ್ ಒನ್ ಅದರ ಕಂಡೀಷನ್ ಎಕ್ಸ್ ಇಂಟು ವೈ ಈಸ್ ಗ್ರೇಟರ್ ದ್ಯಾನ್ ಒನ್, ಎಕ್ಸ್ ಆ್ಯಂಡ್ ವೈ ಈಸ್ ಗ್ರೇಟರ್ ದ್ಯಾನ್ ಝೀರೋ. ಓಕೆ, ಯಾವಾಗ ಪ್ರಾಡಕ್ಟ್ ಆಫ್ ದೀಸ್ ಟು ಗ್ರೇಟರ್ ದ್ಯಾನ್ ಒನ್ ಇರುತ್ತೆ ಆಗ ನೀವು ಪೈ ಪ್ಲಸ್ ಟ್ಯಾನ್ ಇನ್ಸ್ ಆಫ್ ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ ಒನ್ ಮೈನಸ್ ಎಕ್ಸ್ ಇಂಟು ವೈ ಅನ್ನೋದನ್ನು ಯೂಸ್ ಮಾಡಬೇಕು. ಇಸ್ ಇಟ್ ಕ್ಲಿಯರ್? ಓಕೆ, ಈಗ ಇದನ್ನು ಪ್ರೂವ್ ಮಾಡ್ತಾ ಇದ್ದೀವಿ. ಓಕೆ, ನೆನ್ಪಿಟ್ಕೊಂಡಿರಿ ಇದೆರಡು ಇದೆರಡು ಯಾವಾಗ ಯೂಸ್ ಮಾಡಬೇಕು ಅಂತ. ಇಫ್ ಎಕ್ಸ್ ಇಂಟು ವೈ ಈಸ್ ಗ್ರೇಟರ್ ಲೆಸ್ ದ್ಯಾನ್ ಒನ್, ದೆನ್ ವಿ ಹ್ಯಾವ್ ಟು ಯೂಸ್ ದ ಫಸ್ಟ್ ಒನ್. ಇಫ್ ಎಕ್ಸ್ ಇಂಟು ವೈ ಈಸ್ ಗ್ರೇಟರ್ ದ್ಯಾನ್ ಒನ್, ದೆನ್ ವಿ ಹ್ಯಾವ್ ಟು ಯೂಸ್ ದಿಸ್ ಒನ್. ಓಕೆ, ಹಾಗಾಗಿ ಇದೆರಡರ ಪ್ರೂಫ್ನ ನನಗೆ ಹೇಳ್ತಾ ಇದ್ದೀನಿ. ಇದನ್ನು ಯಾವಾಗ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಯಾವಾಗ ಯೂಸ್ ಮಾಡಬೇಕು ನೀವು? ಎಕ್ಸ್ ಇಂಟು ವೈ ಪ್ರಾಡಕ್ಟ್ ಮಾಡಿ ನೋಡಬೇಕು, ಗ್ರೇಟರ್ ದ್ಯಾನ್ ಒನ್ ಬಂದರೆ ಈ ಫಾರ್ಮುಲನ ಯೂಸ್ ಮಾಡಬೇಕು. ಓಕೆ, ಈಗ ಹಾಗಿದ್ರೆ ಇದೆರಡು ಪ್ರಾಪರ್ಟಿಗಳ ಪ್ರೂಫಿಗೆ ಹೋಗ್ಬಿಡ್ತೀನಿ ನಾನು. ಫಸ್ಟ್ ಪ್ರಾಪರ್ಟಿ ನೋಡಿ, ಈ ಪ್ರಾಪರ್ಟಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಪ್ರೂಫ್ ಡಿಫ್ರೆಂಟ್ ಆಗಿದೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಎರಡು ನಾವು ಇಷ್ಟುವರೆಗೂ ಏನು ಮಾಡ್ತಾ ಇದ್ವಿ, ಯಾವುದಾದ್ರು ಒಂದನ್ನು ತಗೊಳ್ತಾ ಇದ್ವಿ, ಕರೆಕ್ಟಾ? ಬಟ್ ಇಲ್ಲೇನು ಮಾಡ್ತಾ ಇದ್ದೀವಿ, ನಾವೀಗ ಎರಡೂ ಅಟ್ ಎ ಟೈಮ್ ತಗೊಂಡು ಹೋಗ್ತಾ ಇದ್ದೀವಿ. ಹೇಗಪ್ಪ ಅಂದರೆ, ಫಸ್ಟ್ ಪ್ರಾಪರ್ಟಿ ಪ್ರೂವ್ ಮಾಡ್ತಾ ಇದ್ದೀನಿ. ಲೆಟ್ ಸಮ್ ಥೀಟಾ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಎಕ್ಸ್, ಥೀಟಾ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಎಕ್ಸ್, ದೆನ್ ಸಮ್ ಫೈ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ವೈ. ನೋಡಿ, ಎರಡೂ ಒಂದೊಂದು ವೇರಿಯೇಬಲ್ ಆಗಿ ತಗೊಳ್ತಾ ಇದ್ದೀನಿ ನಾನು. ಫಸ್ಟ್ ಒನ್ನನ್ನು ಥೀಟಾ ಅಂತ ತಗೊಂಡಿದ್ದೀನಿ, ಸೆಕೆಂಡ್ ಒನ್ನನ್ನು ಫೈ ಅಂತ ತಗೊಂಡಿದ್ದೀನಿ, ಅಥವಾ ಎ ಬಿ ಅಂತ ಕೂಡ ತಗೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಆನ್ ದಿ ಸಿಂಪ್ಲೆಸ್ ಸ್ವಲ್ಪ ಅಬ್ಸರ್ವ್ ಮಾಡಿ, ಥೀಟಾ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಎಕ್ಸ್. ಹಾಗಾದರೆ ಟ್ಯಾನ್ ಥೀಟಾ ಏನಾಗುತ್ತೆ? ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಎಕ್ಸ್ ಆಗುತ್ತೆ. ಇಸ್ ಇಟ್ ಕ್ಲಿಯರ್? ಟ್ಯಾನ್ ಇನ್ವರ್ಸನ್ನು ಈ ಕಡೆ ತಂದಿದ್ದೀನಿ. ದೆನ್ ಟ್ಯಾನ್ ಫೈ ಈಸ್ ಈಕ್ವಲ್ ಟು ಏನಾಗುತ್ತೆ? ವೈ ಆಗುತ್ತೆ. ಈ ಸ್ಟೆಪ್ ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಎರಡನ್ನೂ ಒಂದೊಂದು ವೇರಿಯೇಬಲ್ ಆಗಿ ಕನ್ಸಿಡರ್ ಮಾಡಬೇಕು. ಸೇಮ್ ಕನ್ಸಿಡರೇಷನ್ ಫಾರ್ ಸೆಕೆಂಡ್ ಪ್ರಾಪರ್ಟಿ. ಓಕೆ, ನೆನಪಿರಿ. ನೌ ಕನ್ಸಿಡರ್, ಕನ್ಸಿಡರ್, ಹಾಂ ನೋಡಿ, ನಮಗೊಂದು ಪ್ರಾಪರ್ಟಿ ಗೊತ್ತಿದೆ ಅಥವಾ ಐಡೆಂಟಿಟಿ ಫಾರ್ಮುಲಾ ಗೊತ್ತಿದೆ. ಎಲ್ಲಿಂದ? ಟ್ರಿಗ್ನಾಮೆಟ್ರಿಯಿಂದ. ಏನದು? ಕನ್ಸಿಡರ್ ಟ್ಯಾನ್ ಆಫ್ ಥೀಟಾ ಪ್ಲಸ್ ಫೈ ಈಸ್ ಈಕ್ವಲ್ ಟು, ನೋಡಿ, ಟ್ಯಾನ್ ಆಫ್ ಎ ಪ್ಲಸ್ ಬಿ ಅಥವಾ ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ ಫಾರ್ಮುಲಾ ಗೊತ್ತಿದೆ ನಮಗೆ. ಏನು ಟ್ಯಾನ್ ಆಫ್ ಫಾರ್ಮುಲಾಯಲ್ಲಿ ಬರೆದಿರ್ತೀನಿ ನೋಡಿ, ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಏನು ಹೇಳುತ್ತೆ? ಟ್ಯಾನ್ ಎಕ್ಸ್ ಪ್ಲಸ್ ಟ್ಯಾನ್ ವೈ ಡಿವೈಡೆಡ್ ಬೈ ಒನ್ ಮೈನಸ್ ಟ್ಯಾನ್ ಎಕ್ಸ್ ಇಂಟು ಟ್ಯಾನ್ ವೈ. ಕರೆಕ್ಟ್ ಅಲ್ಲ? ಟ್ಯಾನ್ ಎಕ್ಸ್ ಇಂಟು ಟ್ಯಾನ್ ವೈ, ರೈಟ್? ಈಗ ನೋಡಿ, ಟ್ಯಾನ್ ಆಫ್ ಥೀಟಾ ಪ್ಲಸ್ ಫೈ ಕ್ಯಾನ್ ಬಿ ರಿಟರ್ನ್ ಆಸ್ ಟ್ಯಾನ್ ಥೀಟಾ ಪ್ಲಸ್ ಟ್ಯಾನ್ ಫೈ ಡಿವೈಡೆಡ್ ಬೈ ಒನ್ ಮೈನಸ್ ಟ್ಯಾನ್ ಥೀಟಾ ಇಂಟು ಟ್ಯಾನ್ ಫೈ. ಇಸ್ ಇಟ್ ಕ್ಲಿಯರ್? ನೋಡಿ, ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ ಫಾರ್ಮೆಟಲ್ಲಿದೆ, ಹಾಗಾಗಿ ಟ್ಯಾನ್ ಆಫ್ ಥೀಟಾ ಪ್ಲಸ್ ಫೈ ಕ್ಯಾನ್ ರಿಟರ್ನ್ ಆಸ್ ಟ್ಯಾನ್ ಥೀಟಾ ಪ್ಲಸ್ ಟ್ಯಾನ್ ಫೈ ಡಿವೈಡೆಡ್ ಬೈ ಒನ್ ಮೈನಸ್ ಟ್ಯಾನ್ ಥೀಟಾ ಇಂಟು ಟ್ಯಾನ್ ಫೈ. ಬಟ್ ವಿ ನೋ ದಟ್ ಟ್ಯಾನ್ ಥೀಟಾ ಟ್ಯಾನ್ ಫೈ ಆರ್ ಎಕ್ಸ್ ಆ್ಯಂಡ್ ವೈ, ರೈಟ್? ದಟ್ಸ್ ವೈ ದಿಸ್ ಬಿಕಮ್ಸ್ ಟ್ಯಾನ್ ಫೈ ಈಸ್ ಎಕ್ಸ್, ಕರೆಕ್ಟಾ? ಪ್ಲಸ್ ಟ್ಯಾನ್ ಥೀಟಾ ಈಸ್ ಎಕ್ಸ್, ಟ್ಯಾನ್ ಫೈ ಈಸ್ ವೈ ಹೋಲ್ ಡಿವೈಡೆಡ್ ಬೈ ಒನ್ ಮೈನಸ್ ಟ್ಯಾನ್ ಥೀಟಾ ಈಸ್ ಎಕ್ಸ್, ಟ್ಯಾನ್ ಫೈ ಈಸ್ ವೈ, ದಟ್ಸ್ ವೈ ಎಕ್ಸ್ ಇಂಟು ವೈ. ದಿಸ್ ಈಸ್ ಟ್ಯಾನ್ ಆಫ್ ಥೀಟಾ ಪ್ಲಸ್ ಫೈ. ಕರೆಕ್ಟ್ ಇದೆಯಾ? ಟ್ಯಾನ್ ಆಫ್ ಥೀಟಾ ಪ್ಲಸ್ ಫೈ ಇದೆ. ಓಕೆ, ಈಗ ಟ್ಯಾನನ್ನು ಆರ್ ಎಚ್ ಎಸ್ಸಿ ತೊಗೊಂಬನ್ನಿ, ಏನಾಗುತ್ತೆ ನೋಡಿ. ಟ್ಯಾನನ್ನು ಆರ್ ಎಚ್ ಎಸ್ಸಿ ತಂದ್ಕೊಂಡ್ರೆ ನೋಡಿ, ಥೀಟಾ ಪ್ಲಸ್ ಫೈ ಈಸ್ ಈಕ್ವಲ್ ಟು ಥೀಟಾ ಪ್ಲಸ್ ಫೈ ಈಸ್ ಈಕ್ವಲ್ ಟು ಟ್ಯಾನ್ ಆರ್ ಎಚ್ ಎಸ್ಸಿಗೆ ಬಂದೆ, ಟ್ಯಾನ್ ಇನ್ವರ್ಸ್ ಆಗುತ್ತೆ, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ ಒನ್ ಮೈನಸ್ ಎಕ್ಸ್ ಇಂಟು ವೈ. ಇಸ್ಂಟ್ ಇಟ್? ನೆಕ್ಸ್ಟ್,
theta and phi value substitute maadi, theta is tan inverse x and phi is tan inverse y, right? Therefore theta is tan inverse x plus phi is tan inverse y is equal to tan inverse of x plus y divided by 1 minus x into y. This is the proof. ನೋಡಿ, 3 ಮಾರ್ಕ್ಸಿಗೆ ಕೇಳ್ತಾ ಇರ್ತಾನೆ ಈ ಒಂದು ಪ್ರೂಫನ್ನು, ಇದನ್ನಾದರೂ 3 ಮಾರ್ಕ್ಸಿಗೆ ಕೇಳ್ತಾ ಇರ್ತಾನೆ. ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ವೈ ಇಸ್ ಇಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ 1 ಮೈನಸ್ ಎಕ್ಸ್ ಇಂಟು ವೈ. ಇನ್ನೊಮ್ಮೆ ಹೇಳ್ಬಿಡ್ತೀನಿ ಪ್ರೂಫ್. ಫಸ್ಟ್ ಲೆಟ್ ಥೀಟಾ ಆರ್ ಎ ಹೇಗೆ ಬೇಕಾದ್ರೆ ತೊಗೊಳ್ಬೋದು. ನಾನು ಥೀಟಾ ತೊಗೊಂಡಿದ್ದೀನಿ. ಥೀಟಾ ಇಸ್ ಇಕ್ವಲ್ ಟು ಟ್ಯಾನ್ ಇನ್ವರ್ಸ್ ಎಕ್ಸ್ ಆ್ಯಂಡ್ ಫೈ ಇಸ್ ಇಕ್ವಲ್ ಟು ಟ್ಯಾನ್ ಇನ್ವರ್ಸ್ ವೈ. ದೆನ್ ಟ್ಯಾನ್ ಥೀಟಾ ಇಸ್ ಇಕ್ವಲ್ ಟು ಎಕ್ಸ್, ದೆನ್ ಟ್ಯಾನ್ ಫೈ ಇಸ್ ಇಕ್ವಲ್ ಟು ವೈ. ನಾವ್ ವಿ ನೋ ದಟ್ ಆರ್ ಕನ್ಸಿಡರ್ ಟ್ಯಾನ್ ಟ್ಯಾನ್ ಆಫ್ ಥೀಟಾ ಪ್ಲಸ್ ವೈ. ಓಕೆ, ವಿ ನೋ ದಟ್ ಟ್ಯಾನ್ ಆಫ್ ಥೀಟಾ ಪ್ಲಸ್ ಫೈ ಈಸ್ ಟ್ಯಾನ್ ಥೀಟಾ ಪ್ಲಸ್ ಟ್ಯಾನ್ ಫೈ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಥೀಟಾ ಇಂಟು ಟ್ಯಾನ್ ಫೈ, ಇಸ್ ಅಂಟ್ ಇಟ್. ಬಟ್ ಟ್ಯಾನ್ ಥೀಟಾ ಈಸ್ ಎಕ್ಸ್ ಆ್ಯಂಡ್ ಟ್ಯಾನ್ ಥೀಟಾ ಈಸ್ ವೈ, ಹೆನ್ಸ್ ಟ್ಯಾನ್ ಆಫ್ ಥೀಟಾ ಪ್ಲಸ್ ಫೈ ಈಸ್ ಇಕ್ವಲ್ ಟು ಟ್ಯಾನ್ ಥೀಟಾ ಈಸ್ ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ 1 ಮೈನಸ್ ಎಕ್ಸ್ ಇಂಟು ವೈ. ಓಕೆ, ಅಂಡ್ ನಾವ್ ಅಗೇನ್ ಟೇಕ್ ದಿಸ್ ಟ್ಯಾನ್ ಟು ಆರ್ ಎಚ್ ಎಸ್, ಇಟ್ ಬಿಕಮ್ಸ್ ಟ್ಯಾನ್ ಇನ್ವರ್ಸ್. ಹೆನ್ಸ್ ಥೀಟಾ ಪ್ಲಸ್ ಫೈ ಈಸ್ ಇಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ 1 ಮೈನಸ್ ಎಕ್ಸ್ ಇಂಟು ವೈ. ಬಟ್ ಥೀಟಾ ಈಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಆ್ಯಂಡ್ ಫೈ ಈಸ್ ಟ್ಯಾನ್ ಇನ್ವರ್ಸ್ ವೈ. ಓಕೆ, ದೇ ಫೋರ್ ದ ಪ್ರೂಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ವೈ ಈಸ್ ಇಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ 1 ಮೈನಸ್ ಎಕ್ಸ್ ಇಂಟು ವೈ. ಓಕೆ, ಪ್ರೂಫ್ನ ನೋಡ್ಕೊಳ್ಳಿ. ಸೆಕೆಂಡ್ ಪ್ರೂಫ್ ನಾನು ಮಾಡ್ತಾ ಇಲ್ಲ, ನೀವೇ ಮನೆಯಲ್ಲಿ ಟ್ರೈ ಮಾಡಬೇಕು. ಹಾಗಾದರೆ ನಾವು ಎಲ್ಲಿ ಚೇಂಜ್ ಮಾಡಬೇಕಾಗತ್ತೆ ಪ್ರೂಫನ್ನು, ಸೆಕೆಂಡ್ ಒನ್ನ ಪ್ರೂವ್ ಮಾಡಬೇಕಾದ್ರೆ ಎಲ್ಲಿ ಚೇಂಜ್ ಮಾಡಬೇಕಾಗತ್ತೆ ಅಬ್ಸರ್ವ್ ಮಾಡಿ. ಈ ಎರಡು ಸ್ಟೆಪ್ಗಳು ಹಾಗೇ ಇರುತ್ತೆ, ಅರ್ಥ ಆಗತ್ತಲ್ಲ. ಈ ಸ್ಟೆಪ್ಪಲ್ಲಿ ಕನ್ಸಿಡರ್, ಅಬ್ಸರ್ವ್ ಮಾಡಿ, ಇಲ್ಲಿ ಪ್ಲಸ್ ಇದ್ದಾಗ ಪ್ಲಸ್ ತಗೊಂಡಿದ್ದೀನಿ, ಮೈನಸ್ ಇದ್ದರೆ ಮೈನಸ್ ತಗೊಳ್ಬೇಕು. ಹಾಗಾದರೆ ಫಾರ್ಮುಲಾ ಏನು ಹೇಳುತ್ತೆ, ಟ್ಯಾನ್ ಆಫ್ ಕನ್ಸಿಡರ್ ಸೆಕೆಂಡ್ ಪ್ರೂಫಿಗೆ ಟ್ಯಾನ್ ಆಫ್ ಥೀಟಾ ಮೈನಸ್ ಫೈ, ಕರೆಕ್ಟಾ? ಏನು ಹೇಳುತ್ತೆ ಫಾರ್ಮುಲಾ ಗೊತ್ತಿದೆ ನಮಗೆ, ಟ್ಯಾನ್ ಆಫ್ ಥೀಟಾ ಮೈನಸ್ ಫೈ ಇಸ್ ಈಕ್ವಲ್ ಟು ಏನು ಬರುತ್ತೆ, ಟ್ಯಾನ್ ಥೀಟಾ ಮೈನಸ್ ಟ್ಯಾನ್ ಫೈ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಥೀಟಾ ಇಂಟು ಟ್ಯಾನ್ ಫೈ. ಇಷ್ಟೇ ಚೇಂಜಸ್ ಇದರಲ್ಲಿ. ನೋಡಿ, ಇಲ್ಲಿ ಕನ್ಸಿಡರ್ ಟ್ಯಾನ್ ಆಫ್ ಥೀಟಾ ಪ್ಲಸ್ ಫೈ ಅಂತ ಏನು ಮಾಡ್ಕೊಂಡಿದ್ದೀವಿ, ಸೆಕೆಂಡ್ ಒನ್ನನ್ನು ಪ್ರೂವ್ ಮಾಡುವಾಗ ಟ್ಯಾನ್ ಆಫ್ ಥೀಟಾ ಮೈನಸ್ ಫೈನ ತಗೋಬೇಕು. ಟ್ಯಾನ್ ಆಫ್ ಥೀಟಾ ಮೈನಸ್ ಫೈ ಏನಾಗುತ್ತೆ, ಟ್ಯಾನ್ ಥೀಟಾ ಮೈನಸ್ ಟ್ಯಾನ್ ಫೈ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ 1 ಪ್ಲಸ್ ಟ್ಯಾನ್ ಥೀಟಾ ಇಂಟು ಟ್ಯಾನ್ ಫೈ ಆಗುತ್ತೆ. ಓಕೆ, ಹಾಗೆಯೇ ಇಲ್ಲಿ ಪ್ರೂವ್ ಮಾಡಿಬಿಡೋಣ. ಹಾಗಿದ್ರೆ ನೋಡಿ, ಕನ್ಸಿಡರ್ ಸೆಕೆಂಡ್ ಒನ್ಗೆ ಟ್ಯಾನ್ ಆಫ್ ಥೀಟಾ ಮೈನಸ್ ಫೈ. ನೋ ದಟ್ ಟ್ಯಾನ್ ಆಫ್ ಥೀಟಾ ಮೈನಸ್ ಫೈ ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಮೈನಸ್ ಟ್ಯಾನ್ ಫೈ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಥೀಟಾ ಇಂಟು ಟ್ಯಾನ್ ಫೈ. ಓಕೆ, ನಾವು ಟ್ಯಾನ್ ಆಫ್ ಥೀಟಾ ಮೈನಸ್ ಫೈ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಇಂಟು ವೈ, ರೈಟ್? ನಾವು ಟೇಕ್ ದಿಸ್ ಟ್ಯಾನ್ ಟು ಎಲ್ ಎಚ್ ಎಸ್, ಇಟ್ ಬಿಕಮ್ಸ್ ಟ್ಯಾನ್ ಇನ್ವರ್ಸ್. ಹೆನ್ಸ್ ಥೀಟಾ ಮೈನಸ್ ಫೈ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ವೈ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಇಂಟು ವೈ. ಬಟ್ ಥೀಟಾ ಈಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಆ್ಯಂಡ್ ಫೈ ಈಸ್ ಟ್ಯಾನ್ ಇನ್ವರ್ಸ್ ವೈ. ದಟ್ಸ್ ವೈ ದ ಪ್ರೂಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಮೈನಸ್ ಟ್ಯಾನ್ ಇನ್ವರ್ಸ್ ವೈ ಈಸ್ ಇಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ವೈ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಇಂಟು ವೈ. ದಿಸ್ ಈಸ್ ದ ಪ್ರೂಫ್. ಇಸ್ ಇಟ್ ಕ್ಲಿಯರ್? ಹಾಗೆಯೇ ನೋಡಿ, ಅಬ್ಸರ್ವ್ ಮಾಡಬೇಕು ಇದನ್ನು ಯಾವಾಗ ಯೂಸ್ ಮಾಡ್ತೀರಾ, ಮತ್ತು ಈ ಪ್ರಾಪರ್ಟಿನ ಯಾವಾಗ ಯೂಸ್ ಮಾಡ್ತೀರಾ. ಇನ್ ಕೇಸ್ ಎಕ್ಸ್ ಇಂಟು ವೈ ಲೆಸ್ ದ್ಯಾನ್ 1 ಇದ್ದರೆ ಫಸ್ಟ್ ಪ್ರಾಪರ್ಟಿ, ಎಕ್ಸ್ ಇಂಟು ವೈ ಗ್ರೇಟರ್ ದ್ಯಾನ್ 1 ಇದ್ದರೆ ಈ ಥರ್ಡ್ ಪ್ರಾಪರ್ಟಿಯನ್ನು ಯೂಸ್ ಮಾಡಬೇಕು. ಇಸ್ ಇಟ್ ಕ್ಲಿಯರ್? ಸೀಸ್ ದ ಪ್ರಾಪರ್ಟಿ 5. ಈ ಎರಡು ಫಾರ್ಮುಲಾಸ್ ಏನಿದೆ ಇವುಗಳ ಮೇಲೆ ಪ್ರಾಬ್ಲಮ್ಸ್ಗಳು ತುಂಬಾ ಇದೆ, ಇವುಗಳನ್ನ ನಾವು ಸಾಲ್ವ್ ಆಮೇಲೆ ಮಾಡ್ಕೊಳ್ಳೋಣ. ಓಕೆ, ಹಾಗಾದರೆ ನಮ್ಮ ಲಾಸ್ಟ್ ಪ್ರಾಪರ್ಟಿಗೆ ಹೋಗ್ಬಿಡ್ತೀನಿ, ಪ್ರಾಪರ್ಟಿ 6. ಪ್ರಾಪರ್ಟಿ 6, ನೋಡಿ, ಪ್ರಾಪರ್ಟಿ 6 ಕೂಡ ನಮಗೆ ಮತ್ತೆ 3 ಪ್ರಾಪರ್ಟಿಗಳು ಬರ್ತಾ ಹೋಗುತ್ತೆ.
ಇವುಗಳು ಕೂಡ ನಮ್ಮ ಪ್ರಾಬ್ಲಮ್ಗೆ ಇಂಪಾರ್ಟೆಂಟ್ ಫಾರ್ಮುಲಾಗಿ ನೆನ್ಪಿಟ್ಕೊಳ್ತೀರಿ. ಫಸ್ಟ್ ಪ್ರಾಪರ್ಟಿ, ಟೂ ಟ್ಯಾನ್ ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಟೂ ಎಕ್ಸ್ ಡಿವೈಡೆಡ್ ಬೈ ಒನ್ ಮೈನಸ್ ಒನ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಒನ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮಾಡ್ ಎಕ್ಸ್ ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು ಒನ್. ದೆನ್ ಟೂ ಟ್ಯಾನ್ ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ ಒನ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಒನ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಹಿಯರ್ ಎಕ್ಸ್ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಝೀರೋ. ನೆಕ್ಸ್ಟ್ ಟೂ ಟ್ಯಾನ್ ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಟೂ ಎಕ್ಸ್ ಡಿವೈಡೆಡ್ ಬೈ ಒನ್ ಮೈನಸ್ ಎಕ್ಸ್ ಸ್ಕ್ವೇರ್. ಹಿಯರ್ ಮೈನಸ್ ಒನ್ ಲೆಸ್ ದನ್ ಎಕ್ಸ್ ಲೆಸ್ ದನ್ ಒನ್ ಅಥವಾ ಆರ್ ಮಾಡ್ ಎಕ್ಸ್ ಈಸ್ ಲೆಸ್ ದ್ಯಾನ್. ಓಕೆ, ಈ ಪ್ರಾಪರ್ಟಿಗಳು ಕೂಡ ತುಂಬ ಇಂಪಾರ್ಟೆಂಟ್, ನಮಗೆ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾದ್ರೆ ತುಂಬ ಯೂಸ್ ಆಗುತ್ತೆ. ಓಕೆ, ಹಾಗಿದ್ರೆ ಬೇಗ ಸಾಲ್ವ್ ಮಾಡ್ಕೊಂಬಿಡೋಣ, ಪ್ರೂವ್ ಮಾಡ್ಕೊಂಬಿಡೋಣ ಪ್ರಾಪರ್ಟಿಯನ್ನು. ಫಸ್ಟ್ ಪ್ರಾಪರ್ಟಿಗೆ ಹೋಗ್ತಾ ಇದ್ದೀನಿ ನಾನು. ಓಕೆ, ಹಾಂ ನೋಡಿ, ಟೂ ಟ್ಯಾನ್ ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಟೂ ಎಕ್ಸ್ ಡಿವೈಡೆಡ್ ಬೈ ಒನ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಬರಿಬೋದು. ನೋಡಿ, ಈ ಮೂರು ಪ್ರಾಪರ್ಟೀಸ್ಗಳನ್ನ ಪ್ರೂವ್ ಮಾಡಲಿಕ್ಕೆ ನಾನು ಸಬ್ಸ್ಟಿಟ್ಯೂಷನ್ನ ಮಾಡ್ತಾ ಇದ್ದೀನಿ. ಯಾವುದಕ್ಕೆ ಸಬ್ಸ್ಟಿಟ್ಯೂಷನ್ ಅಂದರೆ, ನಾನು ಎಲ್ಲ ಪ್ರೂಫ್ಗಳಲ್ಲೂ ಆರ್ ಎಚ್ ಎಸ್ಗಳನ್ನ ಕನ್ಸಿಡರ್ ಮಾಡಿಬಿಟ್ಟು ಎಕ್ಸಿಗೆ ಟ್ಯಾನ್ ಥೀಟನ ಪುಟ್ ಮಾಡ್ತಾ ಇದ್ದೀನಿ. ಓಕೆ ನೋಡಿ, ಅಬ್ಸರ್ವ್ ಮಾಡಿ ಇಲ್ಲಿ. ಲೆಟ್ ವೈ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್, ಲೆಟ್ ವೈ ಅಂತಲೇ ತಗೋಬೇಕಂತೇನಿಲ್ಲ, ಈ ಥರ ಕೂಡ ಕನ್ಸಿಡರ್ ಮಾಡ್ಬೋದು. ಲೆಟ್ ಸೈನ್ ಇನ್ವರ್ಸ್ ಆಫ್ ಟೂ ಎಕ್ಸ್ ಡಿವೈಡೆಡ್ ಬೈ ಒನ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಓಕೆ, ಅಥವಾ ಲೆಟ್ ವೈ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಟೂ ಎಕ್ಸ್ ಡಿವೈಡೆಡ್ ಬೈ ಒನ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಪುಟ್ ಎಕ್ಸ್ ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ಪುಟ್ ಎಕ್ಸ್ ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ಓಕೆ, ಎಕ್ಸ್ಗೆ ಟ್ಯಾನ್ ಥೀಟಾನ ಪುಟ್ ಮಾಡಿ ಏನಾಗತ್ತೆ ಅಬ್ಸರ್ವ್ ಮಾಡಿ. ದೇರ್ಫೋರ್ ವೈ ಈಸ್ ಈಕ್ವಲ್ ಟು ಏನಾಗ್ತಾ ಹೋಗುತ್ತೆ ನೋಡಿ, ವೈ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್, ಸೈನ್ ಇನ್ವರ್ಸ್ ಆಫ್ ಟೂ ಇಂಟು ಎಕ್ಸ್ ಈಸ್ ಟ್ಯಾನ್ ಥೀಟಾ ಡಿವೈಡೆಡ್ ಬೈ ಒನ್ ಪ್ಲಸ್ ಎಕ್ಸ್ ಈಸ್ ಟ್ಯಾನ್ ಥೀಟಾ, ದೆನ್ ಎಕ್ಸ್ ಸ್ಕ್ವೇರ್ ಈಸ್ ಟ್ಯಾನ್ ಸ್ಕ್ವೇರ್ ಥೀಟಾ, ಟ್ಯಾನ್ ಸ್ಕ್ವೇರ್ ಥೀಟಾ. ಬಟ್ ವಿ ನೋ ದಟ್ ಸೈನ್ ಟೂ ಥೀಟಾ ಫಾರ್ಮುಲಾ ಫ್ರಮ್ ದ ಟ್ರಿಗ್ನಾಮೆಟ್ರಿ, ಸೈನ್ ಟೂ ಥೀಟಾ ಈಸ್ ಟೂ ಟ್ಯಾನ್ ಥೀಟಾ ಡಿವೈಡೆಡ್ ಬೈ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ಕರೆಕ್ಟ್ ಅಲ್ಲ, ಸೈನ್ ಟೂ ಥೀಟಾನ ಇನ್ ಟರ್ಮ್ಸ್ ಆಫ್ ಟ್ಯಾನಲ್ಲಿ ಬರಿತೀನಿ ಅನ್ನೋದಾದರೆ ಟೂ ಟ್ಯಾನ್ ಥೀಟಾ ಡಿವೈಡೆಡ್ ಬೈ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂತ ಬರ್ಕೋಬೋದು. ಹಾಗಿದ್ರೆ ವೈ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಟೂ ಟ್ಯಾನ್ ಥೀಟಾ ಡಿವೈಡೆಡ್ ಬೈ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ, ಕ್ಯಾನ್ ಬಿ ರಿಟನ್ ಆಸ್ ಸೈನ್ ಟೂ ಥೀಟಾ. ಸರಿಯಲ್ಲ, ನಾವು ಸೈನ್ ಆ್ಯಂಡ್ ಸೈನ್ ಇನ್ವರ್ಸ್ ಗೆಟ್ ಕ್ಯಾನ್ಸಲ್, ಜಸ್ಟ್ ವಿ ಗೆಟ್ ವೈ ಈಸ್ ಈಕ್ವಲ್ ಟು ಟೂ ಥೀಟಾ. ಬಟ್ ವೈ ಅಂದರೆ ಏನಿದೆ ಹೇಳಿ, ಸೈನ್ ಇನ್ವರ್ಸ್ ಆಫ್ ಟೂ ಎಕ್ಸ್ ಡಿವೈಡೆಡ್ ಬೈ ಒನ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆ. ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಎಕ್ಸ್ ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ಹಾಗಾದ್ರೆ ಥೀಟಾ ಈಸ್ ಈಕ್ವಲ್ ಟು ಏನಾಗುತ್ತೆ, ಥೀಟಾ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಎಕ್ಸ್. ಕರೆಕ್ಟಾ, ಇಫ್ ಎಕ್ಸ್ ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ, ದೆನ್ ಥೀಟಾ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಎಕ್ಸ್. ಹಾಗಾದರೆ ವೈ ಅಂದರೆ ಏನಿದೆ, ಸೈನ್ ಇನ್ವರ್ಸ್ ಆಫ್ ಟೂ ಎಕ್ಸ್ ಡಿವೈಡೆಡ್ ಬೈ ಒನ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆ, ದೆನ್ ಥೀಟಾ ಅಂದರೆ ಏನಿದೆ, ಟ್ಯಾನ್ ಇನ್ವರ್ಸ್ ಎಕ್ಸ್ ಇದೆ. ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ವೈ ಈಸ್ ಸೈನ್ ಇನ್ವರ್ಸ್ ಎಕ್ಸ್, ಸೈನ್ ಇನ್ವರ್ಸ್ ಆಫ್ ಟೂ ಎಕ್ಸ್ ಡಿವೈಡೆಡ್ ಬೈ ಒನ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಟೂ ಇಂಟು ಥೀಟಾ ಈಸ್ ನಥಿಂಗ್ ಬಟ್ ಟ್ಯಾನ್ ಇನ್ವರ್ಸ್ ಎಕ್ಸ್. ದಿಸ್ ಈಸ್ ದ ಪ್ರೂಫ್. ಸೈನ್ ಇನ್ವರ್ಸ್ ಆಫ್ ಟೂ ಎಕ್ಸ್ ಡಿವೈಡೆಡ್ ಬೈ ಒನ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಟೂ ಟ್ಯಾನ್ ಇನ್ವರ್ಸ್ ಎಕ್ಸ್. ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬಿಡ್ತೀನಿ. ಫಸ್ಟ್ ಲೆಟ್
y is equal to sin inverse of 2x divided by 1 plus x square. Put x is equal to tan theta. Yake tan theta ne put maadidini andre nange ili formula ready ide. Sin 2 theta is equal to 2 tan theta divided by 1 plus tan square theta anta. Hagagi nanu tan theta ne put maadidini. X is equal to tan theta, then theta becomes tan inverse x. Now this y becomes, y is equal to sin inverse of 2 into x is tan theta divided by 1 plus x square, that is tan square theta, right. Now y is equal to sin inverse of, from this formula this can be written as sin 2 theta. Now sin and sin inverse get cancelled, then y is equal to 2 theta, but y is sin inverse of 2x divided by 1 plus x square is equal to 2 into theta is tan inverse x. Is it clear? Okay. Next, namma idara second one na prove maadta idini. Nodi idikku kuda na helidini, ivu murukku kuda substitution tan theta ne. Okay. Nodi enagutte anta. Second one na prove maadana. Second one. Consider, okay, cos inverse of 1 minus x square divided by 1 plus x square, okay. Now put x is equal to tan theta, x is equal to tan theta, adakke tan theta na substitute maartta idini, hagadre theta enagutte tan inverse x agutte. Isn't it? Next, therefore, cos inverse of, see, 1 minus x square, that is 1 plus x is tan theta, that is tan square theta divided by 1 plus again x square, that is tan square theta is equal to. Nodi observe maadi, alagle helidini nanu adanna let y anta tagondidini anta illi tagolbodu athwa hage consider maadkolta hogbodu. Cos inverse of this 1 minus tan square theta divided by 1 plus tan square theta, nodi nimge already formula gottide, en formula, cos 2 theta is equal to 1 minus tan square theta divided by 1 plus tan square theta, correct la? Hagadre this 1 minus tan square theta divided by 1 plus tan square theta can be written as cos 2 theta. Sariyala, cos inverse and cos get cancelled, just you will get 2 theta. Isn't it? LHS alenide, LHS illinda shuru agide, correct la? Hagadre na idanna barkolta hogtini, cos inverse of 1 minus x square divided by 1 plus x square is equal to 2 theta, but theta is nothing but tan inverse x, hence nodi cos inverse of 1 minus x square divided by 1 plus x square is equal to 2 into tan inverse x. This is the final proof. Is it clear? Okay, hage third one igu kuda adhe tarane hogutte. Nodi ella proof galu similar ways alle ide. Third one let y is equal to tan inverse of 2x divided by 1 minus x square, right. Again put x is equal to tan theta. Here also this implies theta is equal to tan inverse x, theta is equal to tan inverse x, therefore y is equal to tan inverse of 2 into tan theta, because here x is nothing but tan theta, divided by 1 minus tan square theta, right. This equal to tan inverse of, but we know that from the trigonometry tan 2 theta is equal to 1 2 tan theta
divided by 1 minus tan square theta. Correct? Trigonometry inda formula gottide. Hagagi this whole term 2 tan theta divided by 1 plus tan square theta can be replaced by tan 2 theta. Now tan and tan inverse get cancelled, just you will get y is equal to 2 theta. But y is tan inverse of 2x divided by 1 minus x square. Therefore, tan inverse of 2x divided by 1 minus x square is equal to 2 into theta is tan inverse x. Theta is tan inverse x. This is the proof. ನೋಡಿ ಈ ತರ ನಮ್ಮ ಆರು ಪ್ರಾಪರ್ಟೀಸ್ಗಳು ಹೋಗುತ್ತೆ. ಅರ್ಥ ಆಗ್ತಿದೆಯಾ? ಅರ್ಥ ಆಗಿದೆಯಲ್ಲ? ನಮ್ಮ ಲಾಸ್ಟ್ ಪ್ರಾಪರ್ಟಿ, ಇದರಲ್ಲಿರುವಂತಹ ಮೂರು ಪ್ರಾಪರ್ಟಿಗಳನ್ನು ನಾನೇ ಪ್ರೂವ್ ಮಾಡಿದ್ದೀನಿ. ಬಟ್ ಉಳಿದಿರುವಂತಹ ನಾಲ್ಕು ಪ್ರಾಪರ್ಟಿಗಳು, ಫಸ್ಟ್, ಸೆಕೆಂಡ್, ಥರ್ಡ್ ಆ್ಯಂಡ್ ಫೋರ್ತ್ ಪ್ರಾಪರ್ಟಿ ಏನಿದೆ, ಅದರಲ್ಲಿ ಎರಡೆರಡು ಪ್ರೂಫ್ಗಳನ್ನ ಮಾಡಿದ್ದೀನಿ. ಇನ್ನು ಒಂದು ನಿಮಗೆ ಕೊಟ್ಟಿದ್ದೀನಿ, ಅದನ್ನು ನೀವು ಮನೆಯಲ್ಲಿ ಸಾಲ್ವ್ ಮಾಡಬೇಕು, ಅದನ್ನು ನೋಟ್ಬುಕ್ಕಲ್ಲಿ ಬರಿಬೇಕು. ಅರ್ಥ ಆಗ್ತಿದೆಯಾ ಹೇಳ್ತಾ ಇರೋದು? ಇದಿಷ್ಟು ಪ್ರಾಪರ್ಟೀಸ್ ಆಫ್ ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್. ಇದಿಷ್ಟು ಪ್ರಾಪರ್ಟೀಸ್ಗಳನ್ನ ಯೂಸ್ ಮಾಡಿಕೊಂಡು ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳನ್ನ, ವೆರೈಟೀಸ್ ಆಫ್ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ಕೊಳ್ತೀವಿ. ಯಾವುದೆಲ್ಲ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ಬೋದು? ಈಗ ಆಲ್ರೆಡಿ ನಾವು ನೋಡಿದ್ದೀವಿ 2.1 ಇರುವಂತಹ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ಕೊಂಡಿದ್ವಿ. ಈಗ ನೆಕ್ಸ್ಟ್ ಬರುವಂತಹ ಎಕ್ಸಸೈಸ್ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳನ್ನ ನಾನು ಗ್ರೂಪ್ ವೈಸ್ ಮಾಡಿದ್ದೀನಿ, ಆ ಗ್ರೂಪ್ ವೈಸ್ ಮಾಡ್ಕೊಳ್ತಾ ಹೋಗ್ತೀನಿ. ಆಯಾ ವೆರೈಟಿ ಪ್ರಾಬ್ಲಮ್ಸ್ಗಳನ್ನ ಹಾಗೆ ನೋಡ್ಕೋಬೇಕಾಗತ್ತೆ. ಅರ್ಥ ಆಗತ್ತಲ್ಲ? ಓಕೆ, ನೆಕ್ಸ್ಟ್ ಹಾಗಿದ್ರೆ ವಾಂಟ್ ದ ಪ್ರಾಬ್ಲಮ್ಸ್. ನೋಡಿ ಕ್ವೆಶನ್ ಹೇಗೆ ಅರೈಸ್ ಆಗುತ್ತೆ, ಪ್ರಾಪರ್ಟೀಸ್ಗಳನ್ನ ಡೈರೆಕ್ಟ್ ಆಗಿ ಕೇಳ್ಬೋದು 2 marks ಆರ್ 3 marks ಅಥವಾ ಪ್ರಾಪರ್ಟಿಗಳ ಜೊತೆಗೆ ನಾವೊಂದು ಕಂಡೀಷನ್ನ ಮೆನ್ಷನ್ ಮಾಡಿದ್ದೀವಿ. ಆ ಕಂಡೀಷನ್ನ ಈ ಯಾವುದಾದ್ರೂ ಆಗಿರ್ಬೋದು, ಅದನ್ನು ಕೇಳ್ತಾನೆ. ಫಾರ್ ವಾಟ್ ವ್ಯಾಲ್ಯೂಸ್ ಆಫ್ ಎಕ್ಸ್ ದ ಕಂಡೀಷನ್, ಯಾವುದೊಂದು ಕಂಡೀಷನ್ ಹೋಲ್ಡ್ಸ್ ಗುಡ್ ಅಂತ ಕೇಳ್ತಾನೆ. ಆಗ ನೀವು ಆ ಕಂಡೀಷನ್ನ ನೆನ್ಪಿಟ್ಕೊಂಡು ಆ ಕಂಡೀಷನ್ನ ಬರೀಬೇಕಾಗತ್ತೆ. ಅರ್ಥ ಆಗ್ತಿದೆಯಾ ಹೇಳ್ತಾ ಇರೋದು? ಓಕೆ, ಹಾಗೆಯೇ ಪ್ರಾಬ್ಲಮ್ಸ್ಗಳಿಗೆ ಹೋಗೋದಾದರೆ ನೋಡಿ, ಪ್ರಾಬ್ಲಮ್ಸ್ಗಳು ತುಂಬಾ ಈಸಿ ಇರುತ್ತೆ. ಬಟ್ ಈ ಎಲ್ಲ ಪ್ರಾಪರ್ಟೀಸ್ಗಳು ನಿಮಗೆ ಗೊತ್ತಿರಬೇಕು, ನೆನಪಿದ್ರೆ ತುಂಬಾ ಈಸಿ ಆಗ್ತಾ ಹೋಗುತ್ತೆ. ಓಕೆ, ಪ್ರಾಪರ್ಟಿ ಈ ನೋಡಿ, ನಾನು ಗ್ರೂಪ್ ವೈಸ್ ಮಾಡ್ತಾ ಹೋಗ್ಬಿಡ್ತೀನಿ ಪ್ರಾಬ್ಲಮ್ಸ್ಗಳನ್ನು, ನೀವು ಹಾಗೆ ಓದ್ಕೊಳ್ಳಿಕ್ಕೆ ಸರಿಯಾಗುತ್ತೆ. ಫಸ್ಟ್ ವೆರೈಟೀಸ್ ಶೋ ದಟ್ the following show that the following ಪ್ರತಿಯೊಂದು ಪ್ರಾಬ್ಲಮ್ ಅನ್ನು ಶೋ ದಟ್ ಅಂತ ಕೇಳ್ತಾನೆ. ಆಗ ಹೇಗೆ ಮಾಡ್ಬೋದು? ಅದರಲ್ಲಿ ಫಸ್ಟ್ ಕ್ವೆಶನ್ ಸೈನ್ ಇನ್ವರ್ಸ್ ಆಫ್ 2x ಇಂಟು ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಸೈನ್ ಇನ್ವರ್ಸ್ ಎಕ್ಸ್, ವೇರ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಮೈನಸ್ 1/√2 ಆ್ಯಂಡ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1/√2. ತುಂಬ ಇಂಪಾರ್ಟೆಂಟ್ ಕಂಡೀಷನ್. ಡೈರೆಕ್ಟಾಗಿ ಇದೇ ಕ್ವೆಶನ್ನ ಕೊಟ್ಬಿಟ್ಟು ನಿಮಗೆ ಆ ಕಂಡೀಷನ್ನ ಬರೀರಿ ಅಂತ ಕೇಳ್ಬೋದು. ಹಾಗೆಯೇ ಸೇಮ್ ಥಿಂಗ್, ಜಸ್ಟ್ ಈ ಕಂಡೀಷನ್ನ ಚೇಂಜ್ ಮಾಡಿದ್ರೆ ನನಗೆ 2 sin inverse x ಇದ್ದಿದ್ದು 2 cos inverse x ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಅದನ್ನು ನೆಕ್ಸ್ಟ್ ನೋಡೋಣ. ಫಸ್ಟ್ ಇದನ್ನು ಪ್ರೂವ್ ಮಾಡ್ಕೊಂಬಿಡೋಣ. ಈ ಎಲ್ಲ ನಾನೀಗ ಕೊಡುವಂತಹ ಎಲ್ಲ ಪ್ರಾಬ್ಲಮ್ಸ್ಗಳಲ್ಲೂ ಸಬ್ಸ್ಟಿಟ್ಯೂಷನ್ ಮೆಥಡಲ್ಲೇ ಹೋಗಬೇಕು. ಒಂದು ವ್ಯಾಲ್ಯೂಗೆ ಯಾವುದೋ ಒಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ನೋಡೋಣ ಪ್ರಾಬ್ಲಮ್ಸ್ ಹೇಗೆ ಹೋಗುತ್ತೆ ಅಂತ. ಫಸ್ಟ್ ನೋಡಿ, ಫಸ್ಟ್ ನಾನೇನು ಮಾಡ್ತಾ ಇದ್ದೀನಿ, LHS-ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. LHS ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 2x ಇಂಟು ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಕನ್ಸಿಡರ್ LHS. ಓಕೆ, ಕನ್ಸಿಡರ್
Consider LHS is equal to sin inverse of 2x into square root of 1 minus x square. ನೋಡಿ ಅಬ್ಸರ್ವ್ ಮಾಡಿ ಇಲ್ಲಿ ಎಲ್ ಎಚ್ ಎಸ್ ಅಲ್ಲಿ ಏನು ಬರ್ತಾ ಇದೆ ನಿಮಗೆ ಸೈನ್ ಇನ್ವರ್ಸ್ ಬರ್ತಾ ಇದೆ ಸಾರಿ ಆರ್ ಎಚ್ ಎಸ್ ಅಲ್ಲಿ ಏನು ಬರ್ತಾ ಇದೆ ಸೈನ್ ಇನ್ವರ್ಸ್ ಎಕ್ಸ್ ಬರ್ತಾ ಇದೆ ಹಾಗಾದರೆ ನೀವು ಈ ಎಲ್ ಎಚ್ ಎಸ್ ಅಲ್ಲಿ ಎಲ್ಲಿ ಎಕ್ಸ್ ಇದೆಯೋ ಅಲ್ಲಿಗೆ ಏನ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗತ್ತೆ ಸೈನ್ ಥೀಟಾನ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗತ್ತೆ ನೆನಪಿಟ್ಕೊಂಡಿರಿ ಆರ್ ಎಚ್ ಎಸ್ ಏನಿದೆ ಸೈನ್ ಇನ್ವರ್ಸ್ ಇದೆ ಹಾಗಾಗಿ ನೀವು ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಥೀಟಾ ಇನ್ ದ ಎಲ್ ಎಚ್ ಎಸ್ ಏನಾಗುತ್ತೆ ನೋಡಿ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಥೀಟಾ ಹಾಗಾದರೆ ಥೀಟಾ ಥೀಟಾ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಎಕ್ಸ್ ಕರೆಕ್ಟ್ ಅಲ್ಲ ಇಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಥೀಟಾ ದೆನ್ ಥೀಟಾ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಎಕ್ಸ್ ನೋಡೋಣ ಎಲ್ ಎಚ್ ಎಸ್ ಏನಾಗುತ್ತೆ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಟೂ ಇಂಟು ಎಕ್ಸ್ ಈಸ್ ಸೈನ್ ಥೀಟಾ ಇಂಟು ಸ್ಕ್ವೇರ್ ರೂಟ್ ಆಫ್ ಒನ್ ಮೈನಸ್ ಅಗೇನ್ ಎಕ್ಸ್ ಈಸ್ ಸೈನ್ ಥೀಟಾ ಬಟ್ ಹಿಯರ್ ಎಕ್ಸ್ ಸ್ಕ್ವೇರ್ ದಟ್ಸ್ ವೈ ಸೈನ್ ಸ್ಕ್ವೇರ್ ಥೀಟಾ ಇಸ್ಂಟ್ ಇಟ್ ಅಂಡ್ ದಿಸ್ ಈಕ್ವಲ್ ಟು ಜಸ್ಟ್ ಸಿಂಪ್ಲಿಫಿಕೇಶನ್ ಸೈನ್ ಇನ್ವರ್ಸ್ ಆಫ್ ಟೂ ಇಂಟು ಸೈನ್ ಥೀಟಾ ಇಂಟು ಸ್ಕ್ವೇರ್ ರೂಟ್ ಆಫ್ ಅಬ್ಸರ್ವ್ ಮಾಡಿ ಇಲ್ಲಿ ಒನ್ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಥೀಟಾ ಇಸ್ಂಟ್ ಇಟ್ ದಟ್ಸ್ ವೈ ದಿಸ್ ಬಿಕಮ್ಸ್ ಕಾಸ್ ಸ್ಕ್ವೇರ್ ಥೀಟಾ ಬಟ್ ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್ ದಿಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಟೂ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಹಿಯರ್ ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್ ಬಟ್ ವಿ ನೋ ದಟ್ ಸೈನ್ ಟೂ ಥೀಟಾ ಈಸ್ ಈಕ್ವಲ್ ಟು ಟೂ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಕರೆಕ್ಟ್ ಅಲ್ಲ ಫ್ರಮ್ ದ ಟ್ರಿಗ್ನೋಮೆಟ್ರಿ ವಿ ನೋ ದಟ್ ಸೈನ್ ಟೂ ಥೀಟಾ ಈಸ್ ಈಕ್ವಲ್ ಟು ಟೂ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ದಟ್ಸ್ ವೈ ದಿಸ್ ಬಿಕಮ್ಸ್ ಸೈನ್ ಇನ್ವರ್ಸ್ ಆಫ್ 2 sin theta into cos theta is nothing but sin 2 theta. Right? This is LHS. Correct? ಈಗ ಏನಾಗುತ್ತೆ sin inverse sin cancel ಆಗುತ್ತೆ ಉಳ್ಕೊಳ್ಳೋದು 2 theta. Therefore, LHS is equal to just 2 theta. ಅಡಿಲಿ sin and sin inverse cancel ಆಗುತ್ತೆ ಉಳ್ಕೊಳ್ಳೋದು 2 theta. ಬಟ್ ಥೀಟಾ ಅಂದರೆ ಏನಿದೆ ಸೈನ್ ಇನ್ವರ್ಸ್ ಎಕ್ಸ್ ಇದೆ ದೇರ್ಫೋರ್ ಬಟ್ ಎಲ್ ಎಚ್ ಎಸ್ ಈಸ್ ದಿಸ್ ಒನ್ ಕರೆಕ್ಟಾ ಎಲ್ ಎಚ್ ಎಸ್ ಈಸ್ ಸೈನ್ ಇನ್ವರ್ಸ್ ಆಫ್ 2 ಇಂಟು ಎಕ್ಸ್ ಇಂಟು ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಇಂಟು ಥೀಟಾ ಈಸ್ ಸೈನ್ ಇನ್ವರ್ಸ್ ಎಕ್ಸ್ ದಟ್ಸ್ ವೈ ದ ಪ್ರೂಫ್ ಸೈನ್ ಇನ್ವರ್ಸ್ ಎಕ್ಸ್ ಹೆನ್ಸ್ ದ ಪ್ರೂಫ್ ನೋಡಿ ಇದು ಪ್ರೂಫ್ ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ನೋಡಿ ಫಸ್ಟ್ ಕನ್ಸಿಡರ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 2x ಇಂಟು ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ನೋಡಿ ಆರ್ ಎಚ್ ಎಸ್ ಸೈನ್ ಇನ್ವರ್ಸ್ ಎಕ್ಸ್ ಇದೆ ಹಾಗಾಗಿ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಥೀಟಾ ಹಾಗೇನೆ ನಮ್ಮ ಈ ಕಂಡೀಷನ್ ಇಂಪಾರ್ಟೆಂಟ್ ಅಲ್ಲ ಈ ಕಂಡೀಷನ್ನ ಸಲುವಾಗಿ ಸೈನ್ ಥೀಟಾ ಕೂಡ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿರ್ತೀವಿ ಬಟ್ ಫಾರ್ ಅ ಬ್ಲೈಂಡ್ ಮೆಥಡ್ ಹಾಗೆ ನೆನ್ಪಿಟ್ಕೋಬೇಕು ಅಂದರೆ ಆರ್ ಎಚ್ ಎಸ್ ಅಲ್ಲಿ ಸೈನ್ ಇನ್ವರ್ಸ್ ಇದೆ ಹಾಗಾಗಿ ಸೈನ್ ಥೀಟಾನ ಪುಟ್ ಮಾಡಿದ್ದೀನಿ ಓಕೆ ದೇರ್ಫೋರ್ ಥೀಟಾ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಎಕ್ಸ್ ನಾ ಎಲ್ ಎಚ್ ಎಸ್ ಬಿಕಮ್ಸ್ ಸೈನ್ ಇನ್ವರ್ಸ್ ಆಫ್ 2 ಇಂಟು ಎಕ್ಸ್ ಈಸ್ ಸೈನ್ ಥೀಟಾ ಇಂಟು ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಅಗೇನ್ ಎಕ್ಸ್ ಸ್ಕ್ವೇರ್ ಈಸ್ ಸೈನ್ ಸ್ಕ್ವೇರ್ ಥೀಟಾ ಬಟ್ ವಿ ನೋ ದಟ್ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಈಸ್ ಕಾಸ್ ಸ್ಕ್ವೇರ್ ಥೀಟಾ ದಟ್ಸ್ ವೈ ಸೈನ್ ಇನ್ವರ್ಸ್ ಆಫ್ 2 ಸೈನ್ ಥೀಟಾ ಇಂಟು ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಈಸ್ ಕಾಸ್ ಸ್ಕ್ವೇರ್ ಥೀಟಾ ನಾವು ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್ just you will get sin inverse of 2 sin theta into cos theta but we know that sin 2 theta is 2 sin theta into cos theta that's why this term can be replaced by sin 2 theta now sin and sin inverse get cancel just you will get LHS is equal to 2 theta but LHS is this one that is equal to 2 into theta is sin inverse x this is the proof is it clear ಈಗ same proof ಜಸ್ಟ್ ಈ ಕಂಡೀಷನ್ ಚೇಂಜ್ ಆದರೆ ಇದು ಕೂಡ ಚೇಂಜ್ ಆಗುತ್ತೆ ಏನಾಗತ್ತೆ ಹಾಗಾದರೆ ನೋಡೋಣ ಟು ಕಾಸ್ ಇನ್ವರ್ಸ್ ಎಕ್ಸ್ ವೇರ್
1 divided by root 2 less than or equal to x and less than or equal to plus 1. For this condition, the RHS becomes 2 cos inverse x. Okay? Hagare idara proof, same thing proof, but ig already heldage illi RHS alli cos irodinda neevu substitution maduvaga put x is equal to cos theta. Okay? Nodana enagutte anta. Put x is equal to cos theta for the LHS. Put x is equal to cos theta. This implies theta is equal to cos inverse x. Correct? Therefore, LHS becomes, LHS is equal to sin inverse of 2 into x is cos theta into square root of 1 minus cos square theta. Already nan helidini 1 minus sin square theta is cos square theta. Similarly, 1 minus cos square theta is sin square theta, right? And square root get cancel, just you will get one step bitta idinano 2 into cos theta into, see, 1 minus cos square theta is sin square theta, root of sin square theta is sin theta. Here again we have 2 sin theta into cos theta, but we know that 2 sin theta into cos theta is sin 2 theta. This equal to sin inverse of sin 2 theta. Here sin inverse and sin get cancelled, just you will get 2 theta. Therefore, this equal to, here LHS is sin inverse of 2 into x into square root of 1 minus x square is equal to 2 into theta is cos inverse x. This is the proof. Idu namma second problem en helutte, ee condition change agide, 1 divided by root 2 less than or equal to x less than or equal to 1 agide, hagagi illi 2 cos inverse x bartha ide. Same ಇದು ನಮ್ಮ ಶೋ ದಟ್ಟಲ್ಲಿ ಸೆಕೆಂಡ್ ಒನ್ ಸೆಕೆಂಡ್ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ಥರ್ಡ್ ಪ್ರಾಬ್ಲಮ್ಗೆ ಮೂವ್ ಆಗ್ತಾ ಇದ್ದೀನಿ. ಥರ್ಡ್ ಒನ್ಗೆ ನೋಡಿ, ಎಲ್ಲ ಪ್ರಾಬ್ಲಮ್ಗಳು ಇದೇ ಥರನೇ ಬರುತ್ತೆ. ನಮಗೆ ಟ್ರಿಗ್ನಾಮೆಟ್ರಿ ಫಾರ್ಮುಲಾಸ್ಗಳು ಸ್ವಲ್ಪ ಐಡಿಯಾ ಇರಬೇಕು. ಟ್ರಿಗ್ನಾಮೆಟ್ರಿ ಫಾರ್ಮುಲಾಸ್ಗಳು ಐಡಿಯಾ ಇಲ್ಲ ಅಂದರೆ ತುಂಬ ಕಷ್ಟ ಆಗಿಬಿಡುತ್ತೆ. ಓಕೆ, ನಮ್ಮ ಥರ್ಡ್ ಒನ್ show that 3 sin inverse x is equal to sin inverse of 3x minus 4x cube, where x belongs to closed interval minus 1 by 2 comma plus 1 divided by 2. Okay, same proof. ನೋಡಿ, ಇಲ್ಲೇನು ಮಾಡೋಣ, ಈಗ ಪ್ರೂಫ್ ಇಲ್ಲೇನು ಮಾಡೋಣ. ನಾನು ಆರ್ ಎಚ್ ಎಸ್ ಅನ್ನು ಕನ್ಸಿಡರ್ ಮಾಡ್ಕೊಳ್ತೀನಿ. ನೋಡಿ ಏನಾಗುತ್ತೆ ಆರ್ ಎಚ್ ಎಸ್ನ ಕನ್ಸಿಡರ್ ಮಾಡಿದ್ರೆ, ಕನ್ಸಿಡರ್ ಆರ್ ಎಚ್ ಎಸ್ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 3x ಮೈನಸ್ 4x ಕ್ಯೂಬ್. ಅಗೇನ್ ನೋಡಿ, ಎಲ್ ಎಚ್ ಎಸ್ ಅಲ್ಲಿ ಏನಿದೆ, ಸೈನ್ ಇನ್ವರ್ಸ್ ಇದೆ. ಓಕೆ, ಹಾಗಾಗಿ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಏನು, ಸೈನ್ ಥೀಟಾ. Put x is equal to sin theta. This implies x sin theta, theta is equal to, theta is equal to sin inverse x. Correct? Nodi enagutte RHS, if for RHS is equal to sin inverse of, see, 3 into x is nothing but sin theta, right, minus 4 into again x sin theta, sin cube ide, ಹಾಗಾಗಿ ಸೈನ್ ಕ್ಯೂಬ್ ಥೀಟಾ. ಬಟ್ ಫ್ರಮ್ ದ ಟ್ರಿಗ್ನೋಮೆಟ್ರಿ ವಿ ನೋ ದಟ್, ತ್ರೀ ಸೈನ್ ಥೀಟಾ ಮೈನಸ್ 4 ಸೈನ್ ಕ್ಯೂಬ್ ಥೀಟಾ, ದಟ್ ಈಸ್ ಸೈನ್ 3 ಥೀಟಾ. ಸೈನ್ 3 ಥೀಟಾ ಅಂದರೆ 3 ಸೈನ್ ಥೀಟಾ ಮೈನಸ್ 4 ಸೈನ್ ಕ್ಯೂಬ್ ಥೀಟಾ. ಇದು ನಮ್ಮ ಟ್ರಿಗ್ನೋಮೆಟ್ರಿಯಿಂದ ಗೊತ್ತಿರುವಂತಹ ಫಾರ್ಮುಲಾ. ಓಕೆ, ಹಾಗಾಗಿ
ಸಿಕ್ಕುಲ್ಟು ನೋಡಿ ಏನಾಗತ್ತಿದ್ದು ಸೈನ್ ಇನ್ವರ್ಸ್ ಆಫ್ ದಿಸ್ ಹೋಲ್ ಟರ್ಮ್ ತ್ರೀ ಸೈನ್ ಥೀಟಾ ಮೈನಸ್ ಫೋರ್ ಸೈನ್ ಕ್ಯೂಬ್ ಥೀಟಾ ಬಿಕಮ್ಸ್ ಸೈನ್ ತ್ರೀ ಥೀಟಾ ಕರೆಕ್ಟಾ ಅಂಡ್ ದಿಸ್ ಇಕ್ವಲ್ ಟು ಸೈನ್ ಇನ್ವರ್ಸ್ ಆ್ಯಂಡ್ ಸೈನ್ ಗೆಟ್ ಕ್ಯಾನ್ಸಲ್ ಜಸ್ಟ್ ಯು ವಿಲ್ ಗೆಟ್ ತ್ರೀ ಥೀಟಾ ಸರಿಯಲ್ಲ ಬಟ್ ಥೀಟಾ ಅಂದರೆ ಏನಿದೆ ಇಲ್ಲಿ ಸೈನ್ ಇನ್ವರ್ಸ್ ಇದೆ ಬಟ್ ಆರ್ ಎಚ್ ಎಸ್ ಏನಿದೆ ಸೈನ್ ಇನ್ವರ್ಸ್ ಆಫ್ ತ್ರೀ ಎಕ್ಸ್ ಮೈನಸ್ ಫೋರ್ ಎಕ್ಸ್ ಕ್ಯೂಬ್ ಇಸ್ ಈಕ್ವಲ್ ಟು ತ್ರೀ ಇಂಟು ಥೀಟಾ ಈಸ್ ನಥಿಂಗ್ ಬಟ್ ಸೈನ್ ಇನ್ವರ್ಸ್ ಎಕ್ಸ್ ಸೈನ್ ಇನ್ವರ್ಸ್ ಎಕ್ಸ್ ಸೀಸ್ ದ ಪ್ರೂಫ್ ನೋಡಿ ತುಂಬ ಇಂಪಾರ್ಟೆಂಟ್ ಫಾರ್ಮುಲಾಸ್ಗಳೆಲ್ಲ ಕರೆಕ್ಟಾಗಿ ನೆನಪಿರಬೇಕು ಸೈನ್ ಇನ್ವರ್ಸ್ ಆಫ್ ತ್ರೀ ಎಕ್ಸ್ ಮೈನಸ್ ಫೋರ್ ಎಕ್ಸ್ ಕ್ಯೂಬ್ ಈಸ್ ಈಕ್ವಲ್ ಟು ತ್ರೀ ಸೈನ್ ಇನ್ವರ್ಸ್ ಎಕ್ಸ್ ಸೀಸ್ ದ ಪ್ರೂಫ್ ನೋಡಿ ಯೂಸ್ ಮಾಡಬೇಕಾಗಿರೋ ಫಾರ್ಮುಲಾ ಸೈನ್ ತ್ರೀ ಥೀಟಾ ಓಕೆ ನೆಕ್ಸ್ಟ್ ಫೋರ್ತ್ ಕ್ವೆಶನಿಗೆ ಹೋಗ್ತಾ ಇದ್ದೀನಿ ನಾನು ಸೇಮ್ ಟೈಪ್ ಆಫ್ ಕ್ವೆಶನ್ ತ್ರೀ ಕಾಸ್ ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ ಫೋರ್ ಎಕ್ಸ್ ಕ್ಯೂಬ್ ಮೈನಸ್ ತ್ರೀ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಎಕ್ಸ್ ಲೈಸ್ ಇನ್ ದ ಇಂಟರ್ವಲ್ ಕ್ಲೋಸ್ ಇಂಟರ್ವಲ್ ಒನ್ ಬೈ ಟು ಕಮ ಒನ್ ಓಕೆ ನೋಡಿ ಹಾಗಿದ್ರೆ ಇಲ್ಲಿ ಆರ್ ಎಲ್ ಎಚ್ ಎಸ್ ಅಲ್ಲಿ ಕಾಸ್ ಇನ್ವರ್ಸ್ ಇರೋದ್ರಿಂದ ಏನು ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ತೀರಿ ಕಾಸನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತೀರಿ ನೋಡಿ ಸಿಂಪಲ್ ಸ್ಟೆಪ್ಸ್ ಕನ್ಸಿಡರ್ ಆರ್ ಎಚ್ ಎಸ್ ದಟ್ ಈಸ್ ಕಾಸ್ ಇನ್ವರ್ಸ್ ಆಫ್ ಫೋರ್ ಎಕ್ಸ್ ಕ್ಯೂಬ್ ಮೈನಸ್ ತ್ರೀ ಎಕ್ಸ್ ಓಕೆ ದಿಸ್ ಈಕ್ವಲ್ ಟು ಓಕೆ ಸಬ್ಸ್ಟಿಟ್ಯೂಷನ್ ಮಾಡ್ತಾ ಇದ್ದೀವಿ ನಾವು ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ನೋಡಿ ಎಲ್ ಎಚ್ ಎಸ್ ಅಲ್ಲಿ ಕಾಸ್ ಇನ್ವರ್ಸ್ ಇರೋದ್ರಿಂದ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಥೀಟಾ ದಿ ಸಿಂಪ್ಲೆಸ್ ಥೀಟಾ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಎಕ್ಸ್ ಸರಿಯಲ್ಲ ನೆಕ್ಸ್ಟ್ ಆರ್ ಎಚ್ ಎಸ್ ಬಿಕಮ್ಸ್ ಆರ್ ಎಚ್ ಎಸ್ ಇಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ ಕಾಸ್ ಇನ್ವರ್ಸ್ ಆಫ್ ಫೋರ್ ಇಂಟು ಎಕ್ಸ್ ಕ್ಯೂಬ್ ಹಿಯರ್ ಎಕ್ಸ್ ಈಸ್ ಕಾಸ್ ಥೀಟಾ ದಟ್ಸ್ ವೈ ದಿಸ್ ಬಿಕಮ್ಸ್ ಕಾಸ್ ಕ್ಯೂಬ್ ಥೀಟಾ ಮೈನಸ್ ತ್ರೀ ಇಂಟು ಎಕ್ಸ್ ಈಸ್ ಕಾಸ್ ಥೀಟಾ ಕರೆಕ್ಟಾ ಬಟ್ ಫ್ರಮ್ ದ ಟ್ರಿಗ್ನೋಮೆಟ್ರಿ ವಿ ನೋ ದಟ್ ಕಾಸ್ ತ್ರೀ ಥೀಟಾ ಈಸ್ ಈಕ್ವಲ್ ಟು ಫೋರ್ ಕಾಸ್ ಕ್ಯೂಬ್ ಥೀಟಾ ಮೈನಸ್ ತ್ರೀ ಕಾಸ್ ಥೀಟಾ ನೋಡಿ ಇದು ನಮ್ಮ ಟ್ರಿಗ್ನೋಮೆಟ್ರಿಯಿಂದ ಗೊತ್ತಿರುವಂಥ ಫಾರ್ಮುಲಾ ಸರಿನಾ ದಿಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ ಕಾಸ್ ಇನ್ವರ್ಸ್ ಆಫ್ ದಿಸ್ ಹೋಲ್ ಟರ್ಮ್ ಕಾ ಫೋರ್ ಕಾಸ್ ಕ್ಯೂಬ್ ಥೀಟಾ ಮೈನಸ್ ತ್ರೀ ಕಾಸ್ ಥೀಟಾ ಕ್ಯಾನ್ ಬಿ ರಿಪ್ಲೇಸ್ಡ್ ಬೈ ಕಾಸ್ ತ್ರೀ ಥೀಟಾ ನಾ ಕಾಸ್ ಇನ್ವರ್ಸ್ ಅಂಡ್ ಕಾಸ್ ಗೆಟ್ ಕ್ಯಾನ್ಸಲ್ ಕ್ಯಾನ್ಸಲ್ ಇನ್ ದ ಸೆನ್ಸ್ ದಿಸ್ ತ್ರೀ ಥೀಟಾ ಕ್ಲಿಯರ್ಲಿ ಬಿಲಾಂಗ್ಸ್ ಟು ದಿಸ್ ಒನಂದ ತ್ರೀ ಥೀಟಾ ಇದ್ರೊಳಗಡೆ ಇದ್ದರೆ ಮಾತ್ರ ಕ್ಯಾನ್ಸಲ್ ಆಗ್ಲಿಕ್ಕೆ ಬರುತ್ತೆ ಇಲ್ಲಾಂದ್ರೆ ಕ್ಯಾನ್ಸಲ್ ಆಗಲ್ಲ ಓಕೆ ನಾ ಕಾಸ್ ಇನ್ವರ್ಸ್ ಅಂಡ್ ಕಾಸ್ ಗೆಟ್ ಕ್ಯಾನ್ಸಲ್ ಜಸ್ಟ್ ಯು ವಿಲ್ ಗೆಟ್ ತ್ರೀ ಥೀಟಾ ಆರ್ ಎಚ್ ಎಸ್ ಈಸ್ ಈಕ್ವಲ್ ಟು ತ್ರೀ ಥೀಟಾ ದಿಸ್ ಇಂಪ್ಲೈಸ್ ಬಟ್ ಆರ್ ಎಚ್ ಎಸ್ ಈಸ್ ಕಾಸ್ ಇನ್ವರ್ಸ್ ಆಫ್ ಫೋರ್ ಎಕ್ಸ್ ಕ್ಯೂಬ್ ಮೈನಸ್ ತ್ರೀ ಎಕ್ಸ್ ಈಸ್ ಈಕ್ವಲ್ ಟು ತ್ರೀ ಇಂಟು ಥೀಟಾ ಈಸ್ ನಥಿಂಗ್ ಬಟ್ ಕಾಸ್ ಇನ್ವರ್ಸ್ ಎಕ್ಸ್ ಕಾಸ್ ಇನ್ವರ್ಸ್ ಎಕ್ಸ್ ನೋಡಿ ಇದು ನಮ್ಮ ಪ್ರೂಫ್ ಕಾಸ್ ಇನ್ವರ್ಸ್ ಆಫ್ ಫೋರ್ ಎಕ್ಸ್ ಕ್ಯೂಬ್ ಮೈನಸ್ ತ್ರೀ ಎಕ್ಸ್ ಈಸ್ ಈಕ್ವಲ್ ಟು ತ್ರೀ ಇಂಟು ಕಾಸ್ ಇನ್ವರ್ಸ್ ಎಕ್ಸ್ ಓಕೆ ಇದು ಒಂದು ವೆರೈಟಿ ಆಫ್ ಪ್ರಾಬ್ಲಮ್ಸ್ಗಳು ಇದರಲ್ಲಿ ಇದಿಷ್ಟು ಪ್ರಾಬ್ಲಮ್ಸ್ಗಳಲ್ಲಿ ನಾವೇನು ಮಾಡಿದ್ದೀವಿ ಸಬ್ಸ್ಟಿಟ್ಯೂಷನ್ನ ಮಾಡ್ಕೊಂಡಿದ್ದೀವಿ ಈ ಎಲ್ಲ ಪ್ರಾಬ್ಲಮ್ಸ್ಗಳನ್ನ ಪ್ರೂವ್ ಮಾಡಲಿಕ್ಕೆ ಅರ್ಥ ಆಗ್ತಿದೆಯಾ ಓಕೆ ನಮ್ಮ ನೆಕ್ಸ್ಟ್ ಕ್ಲಾಸಲ್ಲಿ ಈ ಪ್ರಾಪರ್ಟಿ ಫೈವ್ ಏನಿದೆ ಪ್ರಾಪರ್ಟಿ ಫೈವ್ ಮೇಲುಗಡೆ ಇರುವಂತಹ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡೋಣ ಓಕೆ ನೋಡಿ ನಮ್ಮ ಈ ಎಲ್ಲ ಪ್ರಾಪರ್ಟೀಸ್ಗಳು ಈ ಎಲ್ಲ ಪ್ರಾಪರ್ಟೀಸ್ಗಳನ್ನು ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಬರುವಂತಹ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದೀವಿ ಅದನ್ನು ನಮ್ಮ ನೆಕ್ಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡೋಣ ಓಕೆ ಥ್ಯಾಂಕ್ ಯು ಹ್ಯಾವ್ ಎ ನೈಸ್ ಡೇ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ನೀವು ಎಕ್ಸಸೈಸಲ್ಲಿ ಏನಿದೆ ಮತ್ತು ವರ್ಕ್ಡ್ ಔಟಲ್ಲಿ ಏನಿದೆ ಆ ಪ್ರಾಬ್ಲಮ್ಸ್ಗಳನ್ನ ತಗೊಂಡು ಈಗ ನಾವೇನೇನು ಮಾಡಿಸಿದ್ದೀನಿ ಅದರ ಮೇಲುಗಡೆ ಅದನ್ನು ಬೇಸಾಗಿ ಇಟ್ಕೊಂಡು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ಕೋಬೇಕು ಓಕೆ ಇಸ್ ಇಟ್ ಕ್ಲಿಯರ್ ಓಕೆ ಥ್ಯಾಂಕ್ ಯು ಹ್ಯಾವ್ ಎ ನೈಸ್ ಡೇ